ನೀವು ನೋಡುತ್ತಿರುವ ಮೂರು ಮಹಡಿಗಳ ಈ ಕಟ್ಟಡ ಹೊರನೋಟಕ್ಕೆ ತೀರಾ ಸಾಮಾನ್ಯ ಎನಿಸಬಹುದು. ವಿನ್ಯಾಸದಲ್ಲಿ, ವಾಸ್ತುಶಿಲ್ಪದಲ್ಲಿ ಸೌಂದರ್ಯ, ವೈಭವತೆ, ನಾವೀನ್ಯತೆ ಕಾಣಿಸದಿರಬಹುದು. ಆದರೆ ಇದೆಲ್ಲಕ್ಕಿಂತಲೂ ಹೆಚ್ಚಾಗಿ ಮಾನವೀಯತೆ, ದಯೆ, ಪ್ರೀತಿ, ಪ್ರೇಮ, ವಿಶ್ವಾಸ, ಕಾಳಜಿ, ಮುತುವರ್ಜಿಗಳಿರುವ ಮಹಾಸೌಧವಿದು. ಈ ಮಾತು ಉತ್ಪ್ರೇಕ್ಷೆ ಏನಲ್ಲ. ನೀವು ಮುಂದಿನ ದೃಶ್ಯಗಳಲ್ಲಿ ನಾನು ಹೇಳಿದ್ದೆಲ್ಲ ಸತ್ಯವೆಂದು ಮನಗಾಣುತ್ತೀರಿ. ನಾವು ಜೀವಿಸುತ್ತಿರುವ ಈ ಜಗತ್ತು ಚೇತನಾ ಸ್ವರೂಪದ್ದಾಗಿದೆ. ಇಲ್ಲಿನ ಗಿಡ, ಮರ, ನೀರು, ಗಾಳಿ, ಬೆಳಕು ಎಲ್ಲವೂ ಚೇತನ ಸ್ವರೂಪದ್ದೇ. ಈ ಜಗದಲ್ಲಿನ ಸಕಲ ಜೀವ ಸಂಕುಲಕ್ಕೆ ಪ್ರಾಣ ಚೈತನ್ಯವನ್ನು ನೀಡುತ್ತವೆ. ವೃದ್ಧಾಪ್ಯದಲ್ಲಿ ಸಾಮಾನ್ಯವಾಗಿ ಜಡತ್ವ ಆವರಿಸಿಬಿಡುತ್ತದೆ. ಈ ಜಡತ್ವ ಹೋಗಲಾಡಿಸಿ ಅವರಲ್ಲಿ ನವಚೈತನ್ಯ ತುಂಬುವ ಹಿನ್ನೆಲೆಯಲ್ಲಿ ಅಂತಹ ಉದಾತ್ತ ಧ್ಯೇಯೋದ್ದೇಶಗಳನ್ನು ಇಟ್ಟುಕೊಂಡು ನವಚೈತನ್ಯವನ್ನು ಹುಟ್ಟುಹಾಕಲಾಗಿದೆ. ಬೆಂಗಳೂರು ನಗರದ ಹೊರವಲಯದಲ್ಲಿರುವ ಬಾಣಸವಾಡಿ ಸಮೀಪದ ಹೊರಮಾವು ಎಂಬಲ್ಲಿ ಸುಂದರ ಪ್ರಶಾಂತ ವಾತಾವರಣದಲ್ಲಿ ಜೀವಗಳಿಗೆ, ಜೀವನಕ್ಕೆ ನವಚೈತನ್ಯ ನೀಡುವ ನಿಟ್ಟಿನಲ್ಲಿ ನವಚೈತನ್ಯ ಓಲ್ಡ್ ಏಜ್ ಹೋಮ್ ತಲೆಯೆತ್ತಿ ನಿಂತಿದೆ. ನಿಸ್ಸಹಾಯಕ ಸ್ಥಿತಿಯಲ್ಲಿರುವ, ರೋಗಗಳ ಉಲ್ಬಣಾವಸ್ಥೆಗೆ ತುತ್ತಾಗಿರುವ, ಹಾಸಿಗೆ ಹಿಡಿದಿರುವ, ಹಾಸಿಗೆ ಬಿಟ್ಟು ಮೇಲೇಳಲಾಗದ ದುಸ್ಥಿತಿಯಲ್ಲಿರುವ ವಯೋವೃದ್ಧರಿಗೆ ನವಚೈತನ್ಯ ಕೇವಲ ಓಲ್ಡ್ ಏಜ್ ಹೋಮ್ ಮಾತ್ರ ಅಲ್ಲ, ಇದೊಂದು ಅವಿಭಕ್ತ ಕುಟುಂಬದ ಹಾಗೆ ತುಂಬಿದ ಮನೆ.